ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗಿಬಿಡ್ತಾರೆ ಬದಲಾಗಿಬಿಡ್ತಾರೆ ಅವರು ಸಿ ಎಂ ಆಗ್ತಾರಂತೆ ಸತೀಶ್ ಜಾರಕಿಹೊಳಿ ಸಿ ಎಮ್ ಅಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಮ್ ಆಗ್ತಾರಂತೆ ಪರಮೇಶ್ವರ್ ಅವರು ಸಿ ಎಂ ಆಗ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೇ ಬಿಡ್ತಾರಂತೆ ಅವ್ರಲ್ಲಿ ಸಭೆ ಮಾಡಿದ್ರು ಇವರಲ್ಲಿ ಸಭೆ ಮಾಡಿದ್ರು ರಹಸ್ಯ ಸಭೆಗಳು ನಡೀತಾ ಇದೆಯಂತೆ ಎನ್ನುವ ಚರ್ಚೆಗಳ ನಡುವೆನೇ ಹೈಕಮಾಂಡ್ ಎಂಟ್ರಿ ಕೊಡ್ತು ಇದೇನಿದು ನೋಡ್ತಾ ನೋಡ್ತಾ ನೂರ ಮೂವತ್ತೈದು ನೂರ ಮೂವತ್ತಾರು ಶಾಸಕರು ಗೆದ್ದು ಬಹುಮತದಿಂದ ರಚನೆಯಾಗಿರ್ತಕ್ಕಂಥ ಸರ್ಕಾರದಲ್ಲಿ ಇಂಥ ಗೊಂದಲನಾ ಯಾರಿಂತ ಗೊಂದಲ ಮಾಡ್ತಾ ಇರೋದು ಏನು ಕಥೆ ಅದೇ ನೋಡ್ಕೊಂಡು ಬನ್ನಿ ವೇಣುಗೋಪಾಲ್ ಹೇಳಿ ಹೈಕಮಾಂಡ್ ನಾಯಕರು ಹೇಳಿರ್ತಾರೆ ವೇಣುಗೋಪಾಲ್ ಅವರಿಗೆ ಸದ್ಯ ವೇಣುಗೋಪಾಲ್ ಅವರು ಬಂದರು ಬಂದ ಮೇಲೆ ಸಿ ಎಮ್ ಅವ್ರನ್ನೂ ಕರೆದ್ರು ಡಿ ಸಿ ಎಮ್ ಅವ್ರನ್ನು ಕೂಡ ಕರೆದ್ರು ಕಾವೇರಿ ನಿವಾಸ ಇದೆಯಲ್ಲ ಮುಖ್ಯಮಂತ್ರಿಗಳದ್ದು ಅಲ್ಲೇ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರು ಶುರು ಮಾಡಿದಾಗ ಪಕ್ಷದ ಆಂತರಿಕ ಬೆಳವಣಿಗೆ ಇರುತ್ತಲ್ಲ ಆಂತರಿಕ ಬೆಳವಣಿಗೆಗಳಾಗಬಹುದು ಪ್ರಸ್ತುತ ವಿಚಾರಗಳಾಗಬಹುದು ಈ ಮುಡಾ ಕೇಸು ಆನಂತರದ ಬೆಳವಣಿಗೆಗಳು ಈ ಕಡೆ ಪ್ರಿಯಾಂಕಾ ಖರ್ಗೆ ಅವರ ಟ್ರಸ್ಟ್ಗೆ ಸಂಬಂಧಪಟ್ಟಂಥ ಕೇಸು ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಲ್ಲಿ ಹಿರಿಯ ಸಚಿವರುಗಳು ಇದೇ ಟೈಮ್ ನೋಡಿಕೊಂಡು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಏನಕ್ಕೆ ಬೇಕಿಂತ ಗುಂಪುಗಾರಿಕೆಗಳು ಸಚಿವರಲ್ಲಿಯೇ ಈ ಥರ ಗುಂಪುಗಾರಿಕೆ ಬಂದರೆ ಏನು ಕತೆ ಸ್ವಾಮಿ ಅಂಥೇಳಿ ವೇಣುಗೋಪಾಲ್ ಅವರಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಈ ಥರ ಸಭೆ ಮಾಡೋದು ತಪ್ಪಾಗುತ್ತೆ ಮತ್ತೆ ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಕೊಟ್ಟ ಹೊರತಾಗಿಯೂ ಈ ಥರ ರಹಸ್ಯ ಸಭೆಗಳು ನಿಂತಿಲ್ಲ ಯಾವುದೋ ನಾವು ಊಟ ಕರೆದಿದ್ದರು ಹೋಗಿದ್ವಿ ಅಂತಾರೆ ಟೀ ಕುಡಿಯಣ ಬನ್ನಿ ಅಂತ ಕರೆದಿದ್ರು ಹೋಗಿದ್ವಿ ಮಾತಾಡಿದ್ವಿ ಅಷ್ಟೇ ಟೀ ಚೆನ್ನಾಗಿತ್ತು ಅಂತ ಹೇಳಿದ್ವಿ ಏ ರಾತ್ರಿ ಮುದ್ದೆ ಊಟ ಕರೆದಿದ್ರು ಹೋಗಿದ್ವಿ ಅಂತಾರೆ ಇಷ್ಟು ಬಿಟ್ಟು ಏನು ಮಾತಾಡಲ್ಲ ಅಂತಾರೆ ಆದರೆ ಅದು ಒಳಗಡೆಯ ಆಯಾಮಗಳೇ ಬೇರೆ ಇರ್ತವೆ ಎಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆ ಸಿ ವೇಣುಗೋಪಾಲ್ ಅವರು ಇವತ್ತು ಮಾಹಿತಿ ಪಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಈಗ ಮುಂದಕ್ಕೆ ಬರ್ತಾ ಇದೆ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಿಗದಿಯಾಗಿದೆ ಇದ್ರ ಬಗ್ಗೆಯೂ ಚರ್ಚೆ ಮಾಡ್ತಾರೆ ಈಗ ಸಂಡೂರಾಗಲಿ ಆಗಲಿ ಚನ್ನಪಟ್ಟಣ ಆಗಲಿ ಏನು ಮಾಡಬೇಕಲ್ಲಿ ಅಂತ ಕಾವೇರಿ ನಿವಾಸದಲ್ಲಿ ಒಂದು ಕಾವೇರಿದ ಚರ್ಚೆ ಇವತ್ತು ನಡೆದಿದೆ ಈಗ ಅತ್ಯಂತ ಇಂಪಾರ್ಟೆಂಟ್ ಆಗಿ ನಾವು ಪಾಯಿಂಟ್ಸ್ ವೈಸ್ ನೋಡೋದಾದರೆ ಈ ಮುಡಾ ಪ್ರಕರಣ ಎಲ್ಲಿಗಪ್ಪ ಬಂತು ಈಗ ನೀವು ನಿವೇಶನ ವಾಪಸ್ ಕೊಟ್ಬಿಟ್ಟಿದ್ದೀರಾ ನಮಗೆ ಯಾವುದು ಬೇಡ ಅಂತ ಹೇಳಿದ್ದೀರಾ ನಮ್ಮ ಪತಿಯ ಘನತೆಗಿಂತ ಗೌರವಕ್ಕಿಂತ ನನಗೆ ಈ ನಿವೇಶನಗಳು ದೊಡ್ಡದಲ್ಲ ಹೇಳಿ ಒಂದು ಕಡೆ ಸಿ ಎಂ ಅವರ ಪತ್ನಿ ಹೇಳಿ ಆ ನಿವೇಶನ ಮೂಡಕ್ಕೆ ವಾಪಸ್ಸು ಕೊಟ್ಬಿಟ್ರು ಅದಾದ ಮೇಲೆ ಏನದು ಕೇಸು ನಿವೇಶನವೇ ವಾಪಸ್ ಕೊಟ್ಟ ಮೇಲೆ ಕೇಸೇ ಇರಲ್ವಲ್ಲ ಹಿಂದೆ ಅಶೋಕ್ ಅವರು ಆ ಥರ ನಿವೇಶನ ವಾಪಸ್ ಕೊಟ್ಟಿದ್ದರು ಅಲ್ಲಿಗೇನು ಕೇಸ್ ಇರಲ್ವಲ್ಲ ಇದು ಅದೇ ಥರನ ಇಲ್ಲಿವರೆಗೂ ಬಂದಿದೆ ಇದು ರಾಜಕೀಯ ತಿರುವುಗಳೇನು ಕಾನೂನಾತ್ಮಕ ಬೆಳವಣಿಗೆ ಏನು ಅಂತ ಒಂದು ಕಡೆ ಚೆಕ್ ಮಾಡಿಕೊಂಡಿದ್ದಾರೆ ಪ್ರತಿಪಕ್ಷಗಳು ಈ ಥರ ನಿವೇಶನ ಕೊಟ್ಟಾದ ಮೇಲೆ ಸುಮ್ಮನಾಗಿದ್ದಾವ ಇಲ್ವಾ ರಾಜ್ಯಪಾಲರು ಮತ್ತೆ ಇದೇ ವಿಚಾರಕ್ಕೆ ನೋಟಿಸನ್ನು ಕೊಟ್ಟಿದ್ದಾರಾ ಮುಡಾದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಆವತ್ತೇ ನಿಮ್ಗೆ ಹೇಳಿದ್ನಲ್ಲ ನಾನು ವೇಣುಗೋಪಾಲ್ ಅವರೇ ನನ್ನ ಪಾತ್ರ ಏನಿದೆ ಮುಡಾದಲ್ಲಿ ಏನೂ ಇಲ್ಲ ನಿಮ್ಗೆ ಅವತ್ತು ನಾನು ಇದನ್ನು ಹೇಳಿದ್ದೀನಿ ಸರ್ಕಾರ ಬೀಳಿಸೋಕೆ ಅಂಥೇಳಿ ಯಾವುದೋ ಕುಂಟು ನೆಪ ಇಟ್ಕೊಂಡು ಪ್ರತಿಪಕ್ಷಗಳು ಇಂಥ ಕೆಲಸವನ್ನು ಮಾಡ್ತಾಯಿವೆ ಕಪಿಲ್ ಸಿಬ್ಬಲ್ ಹೇಳದಂತೆ ವಾಪಸ್ ಮಾಡಿದ್ದಾಗಿದೆ ಕಪಿಲ್ ಸಿಬಲ್ ಅವರ ಸಲಹೆ ಇತ್ತು ವಾಪಸ್ ಕೊಟ್ಟಾಯಿತು ನಾನು ಚ ಈ ಒಂದು ನಿವೇಶನಗಳನ್ನು ನಿವೇಶನವೇ ಒಂದು ಸಂಸ್ಥೆಗೆ ವಾಪಸ್ಸು ಹೋದ್ಮೇಲೆ ಕಾಂಟ್ರವರ್ಸಿಯಲ್ಲಿರುತ್ತಮೇಲೆ ಅವರ ಆಸ್ತಿ ಅವ್ರಿಗೆ ಬಂದಾಯ್ತಲ್ಲ ವಿವಾದ ಇಲ್ಲ ಅಂತಾಯಿತು ನಾವು ಇಲ್ಲ ನನಗೇ ಸೇರಬೇಕು ನನಗೇ ಸೇರಬೇಕು ಅಂತ ಪಟ್ಟು ಹಿಡಿದು ಜಿದ್ದಿಗೆ ಬಿದ್ದು ಕೂತಿದ್ದಾಗ ಅದು ಕಾಂಟ್ರವರ್ಸಿ ಆಗುತ್ತೆ ನಾವು ಆ ಕೆಲಸ ಮಾಡಿಲ್ಲ ಬಿ ಜೆ ಪಿ ಜೆ ಡಿ ಎಸ್ನವರು ಸುಮ್ಮನೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬೇಡ ಈ ಒಂದು ವಿಚಾರದಲ್ಲಿ ಖರ್ಗೆ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನಾವೆಲ್ಲವನ್ನು ನೋಡ್ಕೊಳ್ತೀವಿ ಅವರ ಕೇಸ್ಗಳನ್ನು ಕೂಡ ಬಿಚ್ಚಿಡ್ತೀವಿ ನೋಡ್ತಾ ಇರಿ ಬಿ ಜೆ ಪಿ ಅವ್ರ ಕೇಸ್ಗಳನ್ನು ಕೂಡ ಬಿಚ್ಚಿಡ್ತೀವಿ ನೋಡ್ತಾ ಇರಿ ಅವರು ಸುಮ್ಮನಾಗಿದ್ದಾರೆ ಅಂತ ಸಿ ಎಮ್ ಡಿ ಸಿ ಎಂ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಅವರು ಸುಮ್ಮನಾಗಿದ್ದಾರೆ ಏನು ಮಾತಾಡ್ತಾ ಇಲ್ಲ ಅಂತ ಹಿರಿಯ ಸಚಿವರ ಪ್ರತ್ಯೇಕ ಸಭೆಯ ಬಗ್ಗೆ ಕೂಡ ಮಾಹಿತಿ ತಗೊಳ್ತಾರೆ ಸಚಿವರ ಊಟ ತಿಂಡಿಯ ಸಭೆಗಳಿಂದನೇ ಪಾರ್ಟಿಗೆ ಮುಜುಗರ ಇದೆ ಇಲ್ಲಿ ಸಿ ಕೂಡ ಹೇಳಿದ್ದಾರೆ ನೀವು ಕೂಡ ವೇಣುಗೋಪಾಲ್ ಅವರ ಇನ್ನೊಮ್ಮೆ ಅವರಿಗೆ ಬುದ್ಧಿ ಹೇಳಿಬಿಡಿ ಊಟ ತಿಂಡಿಗೆ ಸೇರಿದ್ರೂ ಕೂಡ ಈ ಸಂದರ್ಭದಲ್ಲಿ ಬೇರೆ ಸಂದೇಶ ಹೋಗುತ್ತೆ ಅಂತ ಕೂಡ ಡಿ ಸಿ ಎ ಮಾತಾಡಿದ್ದಾರೆ ಪ್ರತಿಪಕ್ಷಗಳು ಇದನ್ನೇ ಇವೆ ದೊಡ್ಡದು ಮಾಡ್ಕೊಂಡು ಕೂತ್ಕೋತಾರೆ ಅಂತ ಕೂಡ ಡಿ ಕೆ ಶಿ ಕಂಪ್ಲೇಂಟ್ ಮಾಡಿದ್ದಾರೆ